ಸಿದ್ದರಾಮಯ್ಯನ್ ಗೋ ಬೈತೀವಿ, ಡಿ ಕೆ ಶಿವಕುಮಾರ್ ಗೋ ಬೈತೀವಿ, ಬಿಟ್ರೆ ಮೋದಿಗೂ ಬೈತೀವಿ. ಬೈಸ್ಕೊಳ್ಳಕ್ಕೆ ಕಾರಣ ಕರ್ತಾರೆ ಯಾರು? ಇವ್ರೇನ್ ಏನೋ ಫಿಲಿಂ ನಲ್ಲಿ ಕಿಚ್ಚ ಫಿಲಿಂ ನೋಡ್ಬಿಟ್ಟು ಇವ್ರೆಲ್ಲಾರು ಅಧಿಕಾರ ತೋರಿಸಿರೋದು. ಬಸ್ ಫ್ರೀ, ಅದು ಇದು ಫ್ರೀ ಅಂತ ಹೇಳ್ತಾರಲ್ಲ ಇವ್ರೆಲ್ಲ, ಇದೆಲ್ಲ ಫ್ರೀ ಮಾಡೋದ್ಕಿಂತಾನು ಅದ್ರ ಮುಂಚಿತವಾಗಿ ಇದೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಇವರು ಸರಿಯಾದವ್ರೆ ಆದ್ರೆ, ನಿಜಕ್ಕೂ ಕರೆಕ್ಟ್ ಆಗಿ ಇರೋರು ಆದ್ರೆ ಹಾಸ್ಪಿಟಲ್ಗಳೆಲ್ಲ ಫ್ರೀ ಮಾಡ್ಬಿಡ್ಲಿ. ಇವ್ರಿಗೆ ಬೇಕಾಗಿರೋದು ಸೀಟು, ಸೀಟ್ಗೋಸ್ಕರ ಇವರು ನಮ್ಗೆ ಜನಗಳಿಗೆ ಸಾಯಿಸ್ತಾ ಇದಾರೆ. ಇವ್ರು ಮಾಡ್ತಾ ಇರೋದು ಒಂಚೂರು ಕರೆಕ್ಟ್ ಆಗಿಲ್ಲ. ಇದು 1,000-1,500 ರೂಪಾಯಿ ಟ್ರೀಟ್ಮೆಂಟ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತಗೋತಾ ಇದ್ದಾರೆ. ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತಗೋತಾ ಇರುವಾಗ ಒಬ್ಬ ಆಟೋ ಡ್ರೈವರ್ ಹೆಂಡತಿನೋ ಅಥವಾ ಮಗಳು ತೊಂದ್ರೆ ಏನಾದ್ರೂ ಆಯ್ತು ಅಂತ ಅಂದ್ರೆ ಕಾರಣ ಯಾರು? ಸಿದ್ದರಾಮಯ್ಯ. ಇದಕ್ಕೆಲ್ಲ ಸರ್ಕಾರನೇ ಕಾರಣ. ಇದು ದೇಶ ಮಾರ್ಬಿಟ್ಟೆ ಅಂತ ಹೇಳೋದು, ಇನ್ನೊಬ್ಬ ದೇಶ ಮಾರ್ಬಿಡ್ತಾನೆ ಅಂತ ಹೇಳೋದು ಅದೆಲ್ಲ ಮುಖ್ಯವಾಗಿ. ದೇಶ ಮಾರೋನ್ ಯಾವನು, ಮಾರದೇ ಇರೋನ್ ಯಾವನು, ನಿಮ್ಗೆ ಅಧಿಕಾರ ಕೂರಿಸಿದ ಮೇಲೆ ನೀವ್ ಹೆಂಗ್ ನಡ್ಕೋಬೇಕು ಅನ್ನೋದನ್ನ ಬೇಕಾಗಿರೋದು. ಸರ್ಕಾರದ ಬಗ್ಗೆ ನಾವು ಅಭಿಪ್ರಾಯ ಹೇಳಬೇಕು ಅಂತ ಅಂದ್ರೆ, ಅವ್ರು ಮಾಡೋ ಒಳ್ಳೆ ಕೆಲಸಗಳು ನಮ್ಗೆ ಇಲ್ಲಿ ಕಷ್ಟದ ಕೆಲಸ ಆಗೋಗಿದೆ. ಯಾಕಂತಂದ್ರೆ ಒಬ್ಬ ಡ್ರೈವರ್ ಇಂದ 40 ಜನದಿಂದ 30-40 ಜನ ಜೀವನ ನಡೀತಾ ಇದೆ. ಯಾಕಂತಂದ್ರೆ ಒಂದು ಗಾಡಿ ರಿಪೇರಿಯಿಂದ ಹಿಡಿದು ಫೋರ್ಮ್ಯಾನ್ ಇಂದ ಹಿಡಿದು ಪ್ರತಿಯೊಬ್ಬರಿಂದ ಹಿಡಿದು ನಮ್ಮ ಲೇವಾದೇವಿಯವರಿಂದ ಹಿಡಿದು ಪ್ರತಿಯೊಬ್ಬರಿಂದ ನಾವು ಸಾಕ್ತಾ ಇರ್ತೀವಿ. ಬಟ್ ನಮ್ಮ ಹೊಟ್ಟೆ ಮೇಲೆ ಹೊಡೆದೋದಕ್ಕೆ ಅವ್ರಿಗೆಲ್ಲರಿಗೂ ನಾವು ಹೊಡೆದು ನಾವು ಇವತ್ತು ಜೀವನ ಅನ್ನೋದು ಇಲ್ಲದೆ ಇದ್ದಂಗೆ ನಮಗಾಗಿದೆ. ನಮ್ಮಿಂದ 40 ಜನದ ಒಬ್ಬ ವ್ಯಕ್ತಿ, ಒಬ್ಬ ಡ್ರೈವರ್ 40 ಜನಕ್ಕೆ ಸಾಯಿಸ್ತಾ ಇದ್ದಾನೆ. ಅಲ್ಲಿಗೆ ಇವರು ಸರ್ಕಾರ ಬಂದಾಗಲಿಂದ 40 ಜನಗಳು ಸಾಯ್ತಾ ಇದ್ದಾರೆ ಅಂತ ಅಂದ್ರೆ ಇದರಲ್ಲಿ ಇವ್ರು ಕೊಟ್ಟಿರೋ ಸಹಕಾರ ಇಷ್ಟು ನಮಗೆ. ಇದರಲ್ಲಿ ಇವ್ರು ಏನ ಡ್ರೈವರ್ಗಳಿಗೆ ಸಹಕಾರ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ನಾವು ಇವಾಗ ಒಂದು ಫೋರ್ಮ್ಯಾನ್ ಹತ್ರ ಹೋದ್ರೆ ಅವ್ರಿಗೆ ಒಂದು ದುಡ್ಡು ಕಾಸು ಕೊಡಬೇಕು ಅಂತ ಅಂದ್ರೆ ಯಾವ ರೀತಿ ಕೊಡಬೇಕು, ಯಾವ ರೀತಿ ಇದು ಮಾಡಬೇಕು? ಒಂದು ಡ್ರೈವರ್ಗಳಿಗೆ ಹಣೆ ಬರಾನೇ ಇವತ್ತನ್ನ ಇವರು ಬದಲಾಯಿಸ್ಬಿಟ್ಟಿದ್ದಾರೆ. ಇಡೀ ಚಾಲಕರದ ಹೆಸರನ್ನೇ ಇವರು ಕೆಡಿಸ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಇವ್ರು ಏನ್ ಕ್ರಮ ತಗೋತಾರೆ ಅದನ್ನ ಇದು ಮಾಡಬೇಕು. ಬಸ್ ಫ್ರೀ, ಅದು ಇದು ಫ್ರೀ ಅಂತ ಹೇಳ್ತಾರಲ್ಲ ಇವ್ರೆಲ್ಲ, ಇದೆಲ್ಲ ಫ್ರೀ ಮಾಡೋದ್ಕಿಂತಾನು ಅದ್ರ ಮುಂಚಿತವಾಗಿ ಇದೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಇವರು ಸರಿಯಾದವ್ರೆ ಆದ್ರೆ, ನಿಜಕ್ಕೂ ಕರೆಕ್ಟ್ ಆಗಿ ಇರೋರು ಆದ್ರೆ ಹಾಸ್ಪಿಟಲ್ಗಳೆಲ್ಲ ಫ್ರೀ ಮಾಡ್ಬಿಡ್ಲಿ. ಪ್ರತಿಯೊಂದು ಹಾಸ್ಪಿಟಲಲ್ಲೂ ಇವತ್ತೊಂದು ದಿವಸದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಯಾವನ ಕಷ್ಟ ಸುಖದಲ್ಲಿ ನರಳಾಡ್ತಾ ಇರ್ತಾನೆ, ಅವನ ಹತ್ರ ದುಡ್ಡು ಕಾಸಿರಲ್ಲ, ಏನೋ ಆರ್ಟ್ ಪೇಷಂಟು, ಏನೋ ಪ್ರಾಬ್ಲಮ್, ಏನೋ ಎತ್ತೋ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ನರಳಾಡೋ ಟೈಮಲ್ಲಿ ಅವನಿಗೆ ಬರೋ ಕಷ್ಟನ ಯಾರಿಗೂ ಗೊತ್ತಿರಲ್ಲ. ಪಕ್ಕದವನ್ನ ಹೋಗ್ಬಿಟ್ಟು 2,000 ಕೇಳ್ತಾನೆ, ಅವನ ಹತ್ರ ಇರಲ್ಲ. ಇನ್ನೊಬ್ಬನತ್ರ ಕೇಳ್ತಾನೆ, ಇರಲ್ಲ. ಇನ್ಯಾರ್ಥ ಬಡ್ಡಿ ಲೇವಾದೇವಿ ಬಡ್ಡಿ ಕೇಳ್ತಾರೆ, ಕೇಳಿದಾಗ ಅವ್ರೇನ 2,000-10,000-10,000-50,000 ಅಂತ ಅಂದ್ಬಿಟ್ಟು ಅಲ್ಲಿ 1x ಮಾಡ್ತಾರೆ. ಇಲ್ಲಿ ಹಾಸ್ಪಿಟ್ಲಲ್ಲೂ ಫ್ರೀ ಟ್ರೀಟ್ಮೆಂಟು ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಹಾಸ್ಪಿಟಲಲ್ಲಿ ಫ್ರೀ ಟ್ರೀಟ್ಮೆಂಟು ಅಂತ ಹೇಳ್ಬಿಟ್ಟು ಅದ್ರದ್ದು ಇದೆ ನಿಮಗೆ, ಅದ್ರ ಬಗ್ಗೆ ಇದಾಕಿ ಬಿ ಪಿ ಎಲ್ ಕಾರ್ಡ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳ್ತಾರೆ. ಆ ಬಿ ಪಿ ಎಲ್ ಕಾರ್ಡು ಅದು ಇದು ಎಲ್ಲ ಕೊಟ್ಟಾಗ, ಎಲ್ಲ ಮಾಡಿದಾಗ ನಿಮಗೆ ಅದು ಆಪ್ರೇಷನ್ಗೆ ಮಾತ್ರ ಅಂತ ಅಂದ್ಬಿಟ್ಟು ಅದು ಟ್ರೀಟ್ಮೆಂಟ್ ತೋರಿಸ್ತಾರೆ, ಆಪ್ರೇಷನ್ಗೆ ಮಾತ್ರ. ಹಾಗಾದರೆ ಪ್ರತಿಯೊಬ್ಬರೂ ಆಪ್ರೇಷನ್ ಮಾಡಿಸ್ಬೇಕಾ? ಸಣ್ಣ ಪುಟ್ಟದ ಏನಾದ್ರು ಇದ್ರೆ ಆಪ್ರೇಷನ್ಗೆ ಮಾತ್ರ ಮಾಡಿಸ್ಬೇಕಾ? ಅದು ಆಪ್ರೇಷನ್ಗೆ ಟ್ರೀಟ್ಮೆಂಟೇ ಇಲ್ವಾ? ಹಾಗಾದರೆ ಈಗ ಪ್ರತಿಯೊಂದು ಟ್ರೀಟ್ಮೆಂಟ್ಗೂ ಒಂದು ಬ್ಲಡ್ ರಿಪೋರ್ಟಿಂಗ್ ಚೆಕಪ್ ಮಾಡಿಸ್ಬೇಕಾದ್ರು ಒಂದು ದಿವಸದಲ್ಲಿ ಫ್ರೀ ಟ್ರೀಟ್ ಇದು ನಡೀತಾ ಇತ್ತು. ಇವತ್ತು 1,000-1,500 ರೂಪಾಯಿ ಟ್ರೀಟ್ಮೆಂಟ್ಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತಗೋತಾ ಇದ್ದಾರೆ. ಈಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತಗೋತಾ ಇರುವಾಗ ಒಬ್ಬ ಆಟೋ ಡ್ರೈವರ್ ಹೆಂಡತಿನೋ ಅಥವಾ ಮಗಳು ತೊಂದರೆ ಏನಾದ್ರು ಆಯಿತು ಅಂತ ಅಂದರೆ ಕಾರಣ ಯಾರು? ಸಿದ್ದರಾಮಯ್ಯ. ಇದಕ್ಕೆಲ್ಲ ಸರ್ಕಾರನೇ ಕಾರಣ. ಇದು ಸರ್ಕಾರ ಮಾಡ್ತಾ ಇರೋ ಪ್ರತಿ ಒಂದು ಕೆಲಸನೂ ಭಾಳ ಕಷ್ಟದ ಕೆಲಸ ಕೊಡ್ತಾ ಇದೆ. ಇವ್ರ ಸೀಟು, ಇವ್ರ ಇದನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಜನಗಳಿಗೆ ಸಾಯಿಸ್ತಾ ಇದ್ದಾರೆ. ಯಾಕಂದರೆ ಸರ್ಕಾರ ಹೊಡೆದಾಡಬೇಕಾದ್ರೆ ಅವ್ರವ್ರು ಹೊಡೆದಾಡ್ಕೋಬೇಕು. ಇವನ ಹತ್ರ ಆಸ್ತಿ ಇದೆ, ಅವನ ಹತ್ರ ಆಸ್ತಿ ಇದೆ, ಇವ್ನು ಕೋಟಿ ಮಾಡ್ಕೊಂಡಿದ್ದಾನೆ, ಅವ್ನು ಕೋಟಿ ಮಾಡ್ಕೊಂಡಿದ್ದಾನೆ. ಜನಕ್ಕೆ ಇವ್ರಿಗೆ ಬೇಕಾಗಿರೋದು ಸೀಟು, ಸೀಟ್ಗೋಸ್ಕರ ಇವರು ನಮ್ಗೆ ಜನಗಳಿಗೆ ಸಾಯಿಸ್ತಾ ಇದ್ದಾರೆ. ಇವ್ರು ಮಾಡ್ತಾ ಇರೋದು ಒಂಚೂರು ಕರೆಕ್ಟ್ ಆಗಿಲ್ಲ. ಇದು ಯೋಜನೆ ಕೊಟ್ಟಿದ್ದಾರಲ್ಲ, ಯಾವ ಲೆಕ್ಕದ ವಿಚಾರದಲ್ಲಿ ಯೋಜನೆ ಕೊಟ್ಟಿದ್ದಾರೆ? ಕರೆಂಟ್ ಬಿಲ್ ಕಮ್ಮಿ ಮಾಡಿಬಿಟ್ಟು ಜಾಸ್ತಿ ಮಾಡಿದ್ದಾರೆ. ಇದು ಬಸ್ ಫ್ರೀ ಅಂತ ಅಂದ್ಬಿಟ್ಟು ಗಂಡನಿಗೆ 1x 10 ರೂಪಾಯಿ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಈಗ ಇದು ಬೆಳೆ ಅದು ಇದು ಅಂತ ಅಂದ್ಬಿಟ್ಟು ಕಮ್ಮಿ ಮಾಡಿಬಿಟ್ಟು ಬೆಳೆ ರೇಟ್ ಹೆಚ್ಚಿಸ್ಬಿಟ್ಟಿದ್ದಾರೆ, ಅಕ್ಕಿ ರೇಟ್ ಹೆಚ್ಚಿಸ್ಬಿಟ್ಟಿದ್ದಾರೆ. ಪ್ರತಿಯೊಂದೂ ರೈಟ್ ಹೆಚ್ಚಿಸ್ಬಿಟ್ಟು ಈ ಕಡೆ ಏನೋ ಅದೇನೋ ಅಳೆಯೋದು ಸುರಿಯೋದು, ಅದೇನೋ ಅತ್ತೆ ಮನೆಯಿಂದ ಮಾವನ ಮನೆ ಅತ್ತೆ ಅಂತ ಮನೆ ಅಂತಾರಲ್ಲ, ಆ ರೀತಿ ಕತೆ ಆಗಿದೆ ಇದು. ಯಾಕಂತಂದರೆ ಇದರಲ್ಲಿ ಪ್ರತಿಯೊಂದೂ ರೈಟ್ ಹೆಚ್ಚಿಸ್ಬಿಟ್ಟು ಮಾಡಿಬಿಟ್ಟು ಇಲ್ಲದೇ ಇರೋದೆಲ್ಲ ಮಾಡಿಬಿಟ್ಟು ಇವತ್ತೊಂದು ದಿವಸದಲ್ಲಿ ಈ ಕಡೆ ಬೆನ್ನಿನಗಡೆ ಚೂರಿ ಹಾಕೋದು, ಬೆನ್ನು ಮುಂದ್ಗಡೆ ನಾನು ಚೂರಿ ಹಾಕಿಲ್ಲ ಅನ್ನೋದು ಆ ಲೆಕ್ಕಾಚಾರ ಆಗಿದೆ ಇದು. ಇದು ಸರ್ಕಾರ ನಾವು ಹೇಳ್ತಾ ಇದ್ದೀನಲ್ಲ, ಇವಾಗ ಒಂದು ಆ್ಯಕ್ಚುಲಿ ಅವ್ರು ಹೇಳಬೇಕು ಅಂತಂದರೆ ಒಂದು ಸ್ಕೂಲ್ ಮಕ್ಕಳಿಗೆ ಕೊಡಬೇಕಾಗಿತ್ತು, ಇಲ್ಲ ವಯಸ್ಸಾದವ್ರಿಗೆ ಒಂದು ಸೀನಿಯಾರಿಟಿ ಅಂತ ಅಂದ್ಬಿಟ್ಟು ಕೊಡಬೇಕಾಗಿತ್ತು. ಅಷ್ಟು ಬಿಟ್ಟರೆ ಇನ್ಯಾವುದು ಕೊಡೋಂಥ ಇದಿರಬಾರ್ದಾಗಿತ್ತು. ಏನೋ ಫಿಲಿಂನಲ್ಲಿ ಕಿಚ್ಚ ಫಿಲಿಂ ನೋಡ್ಬಿಟ್ಟು ಇವರೆಲ್ಲರೂ ಅಧಿಕಾರ ತೋರಿಸಿರೋದು. ಇವರು ಕಿಚ್ಚ ಫಿಲಿಂ ನೋಡಿದ್ರಲ್ಲ, ಆ ಕಿಚ್ಚ ಫಿಲಿಂ ನೋಡ್ಬಿಟ್ಟು ಇವರು ಅಧಿಕಾರ ತೋರಿಸಿರೋದು. ಏನೋ ಅವನು ಫಿಲಿಂ ತೆಗೆದ್ಬಿಟ್ಟು ಇದು ಮಾಡ್ದ, ಇವರು ರಿಯಲ್ ಆಗಿ ಮಾಡ್ಬಿಟ್ಟು ಜನಗಳಿಗೆ ಸಾಯಿಸ್ಬಿಡ್ತಾ ಇದ್ದಾರೆ. ಉಪಯೋಗ ಅಂತೂ ಆಗುತ್ತೆ. ರೈಟು ಬಡವ್ರಿಗೆ ಯಾವ ರೀತಿ ಏನು ಸಹಕಾರ ಕೊಡಬೇಕು ಆ ರೀತಿ ಸಹಕಾರ ಕೊಟ್ಟರೆ ಅದ್ರ ತಕ್ಕಂತೆ ನಾವೂ ಅವ್ರಿಗೆ ಅಭಿಮಾನ ಮಾಡ್ಬೋದು. ನಮಗೆ ಯಾವುದು ಏನು ಇಲ್ಲದೇನೆ ಅವ್ರಿಗೆ ಮಾತಾಡು ಅಂತ ಅಂದರೆ ಸಿದ್ದರಾಮಯ್ಯನಿಗೂ ಬೈತೀವಿ, ಡಿ ಕೆ ಶಿವಕುಮಾರ್ಗೂ ಬೈತೀವಿ, ಬಿಟ್ಟರೆ ಮೋದಿಗೂ ಬೈತೀವಿ. ಬೈಸ್ಕೊಳ್ಳೋಕ್ಕೆ ಕಾರಣಕರ್ತರು ಯಾರು? ಇವರೇನೆ.
ಇವರಿಗೆ ಬೈಸ್ಕೋಬಾರ್ದು ಮಾತಾಡಬಾರ್ದು ಅಂತಂದರೆ ಹಳೆ ರೈಟು ಬಡತನದ ಜೀವನ ಬಡತನದ ಸಂಬಳ ಬಡತನದ ಲೈಫು ಇದ್ದಂಗೆ ಇವ್ರು ಮಾಡಲಿ, ಅದರ ತಕ್ಕಂತೆ ನಾವು ಇದು ಮಾಡ್ಬೋದು. ಯಾವುದೋ ಸೆಂಟ್ರಲಲ್ಲಿ ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು ಹಂಗೆ ಮಾಡಿದ್ರು ನಾವು ರೈಟ್ ಹೆಚ್ಚಿಸ್ತಾ ಇದ್ದೀವಿ ಅದು ಮಾಡ್ತಾ ಇದ್ದೀವಿ ಜಿ ಎಸ್ ಟಿ ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿಯೊಂದು ತಿನ್ನೋದು ಇವತ್ತೊಂದು ದಿವಸದಲ್ಲಿ 10 ರೂಪಾಯಿ ನಾವು ತಗೋತಿರ್ತಿದ್ರೆ ಅವತ್ತೊಂದು ದಿವಸದಲ್ಲಿ 10 ರೂಪಾಯಲ್ಲಿ ಒಂದು ನಾಷ್ಟ ಹೊಟ್ಟೆ ತುಂಬ ತಿನ್ಕೊಂಡು ಮಾಡ್ಕೊಂಡು ಈಚೆ ಬರ್ತಾಯಿದ್ದು. ಇವತ್ತು 150 ರೂಪಾಯಿ ತಗೋದ್ರೂ ನಾಷ್ಟ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಪ್ರತಿಯೊಂದೂ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಹೊರತು ಇದರಲ್ಲಿ ಯಾವುದೂ ಒಂದು ಸಹಕಾರ ಇದಿಲ್ಲ. ಇವರು ಅದೇ ಹೇಳ್ತಾ ಇದ್ದೀನಲ್ಲ, ಇವರು ಆಸ್ತಿ ಅಂತಸ್ತು ಮಾಡೋಕ್ಕೋಸ್ಕರ ಇವರು ಅಧಿಕಾರ ಇದು ಮಾಡೋಕ್ಕೋಸ್ಕರ ಇವ್ರು ಮಾಡ್ತಾ ಇರೋದು. ಪ್ರತಿಯೊಂದು ಯಾವುದೂ ಏನೂ ಮಾಡ್ತಾ ಇಲ್ಲ. ಇದರಲ್ಲಿ ನಿಮ್ಮ ಪಬ್ಲಿಕ್ಕು ಇದರಲ್ಲಿ ಎಚ್ಚರಿಸಿಕೊಂಡು ಯಾವುದನ್ನು ಏನು ಮಾಡಬೇಕು ಅದನ್ನು ಮಾಡಬೇಕೇ ಹೊರತು ಇದರಲ್ಲಿ ನಾನು ದೇಶ ಮಾರ್ಬಿಟ್ಟೆ ಅಂತ ಹೇಳೋದು ಇನ್ನೊಬ್ಬ ದೇಶ ಮಾರ್ಬಿಡ್ತಾನೆ ಅಂತ ಹೇಳೋದು ಅದೆಲ್ಲ ಮುಖ್ಯವಾಗಿ ದೇಶ ಮಾರೋನು ಯಾವನು ಮಾರದೇ ಇರೋನು ಯಾವನು ನಿಮಗೆ ಅಧಿಕಾರ ಕೂರಿಸಿದ ಮೇಲೆ ನೀವು ಹೆಂಗೆ ನಡ್ಕೋಬೇಕು ಅನ್ನೋದನ್ನ ಬೇಕಾಗಿರೋದು. ನಾನು ಕಾಂಗ್ರೆಸ್ಸು, ನಾನು ಬಿ ಜೆ ಪಿ, ನಾನು ದಳ ಎಲ್ಲ ಅದಲ್ಲ. ಮೇನು ಬಡವ್ರಿಗೆ ಏನು ಸಹಕಾರ ಕೊಡ್ತಾಯಿದ್ರು ಲಾಸ್ಟ್ ಟೈಮು ಹೇಳಬೇಕು ಅಂತಾರೆ ಬಡವ್ರಿಗೆ ಸಹಕಾರ ಕೊಡೋ ಟೈಮಲ್ಲಿ ಒಂದು ಇವರು ಕುಮಾರಸ್ವಾಮಿ ಅವರು ಏನೋ ಒಂದು ಬಡವ್ರ ಬಗರಿಗೆ ಒಂದು ಫುಟ್ಪಾತ್ ವ್ಯಾಪಾರದವ್ರಿಗೆ ಒಂದು ಇದನ್ನು ಕೊಟ್ಟರು. ಇವ್ರು ಯಾವ್ಯಾವ ರೀತಿ ಮಾಡ್ತಾಯಿದ್ದಾರೆ, ಇವ್ರು ಮಾಡ ಅವ್ನು ಬಡ ರೈತನ ತಕ್ಕದ್ದನ್ನೇ ತಕ್ಕಂತೆ ಬಂದದಕ್ಕೂ ಬಡ ರೈತನ ತಕ್ಕಂತೆ ಅವ್ರು ನಡೆಸಿದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಪ್ರತಿ ಒಂದೂ ರೈಟ ಇದು ಮಾಡ್ಬಿಟ್ಟು ಇವ್ರು ಇದು ಮಾಡ್ಬಿಟ್ಟು ಹೆಂಗಸರಿಗೆ ಹೆಂಗಸರು ಮಾತ್ರ ಇವ್ರಿಗೆ ಓಟ್ ಹಾಕಿರೋದ, ಗಂಡಸರು ಓಟ್ ಹಾಕಿಲ್ಲ. ಹಂಗಾರೆ ಈ ಸರಿ ಗಂಡಸರದು ಓಟಿಗೆ ಬೇಕಾಗಿಲ್ಲಲ್ಲ. ಈಗ ಗಂಡಸರು ಅನ್ನೋ ಸೀರೆ ಹಾಕೊಂಡು ಓಡಾಡಬೇಕು ಆ ಲೆಕ್ಕಕ್ಕೆ ತರ್ತಾ ಇದ್ದಾರೆ ಇವರು. ಈಗ ಇವರು ಗಂಡಸ್ತನದ ಮರ್ಯಾದೆನೇ ಕಳೆದುಬಿಡ್ತಾ ಇರೋದು. ನಾನು ಒಬ್ಬ ಗಂಡಸರು, ಇಡೀ ಪ್ರಪಂಚನೇ ಗಂಡಸರು, ಗಂಡಸರು ಮರ್ಯಾದೆ ಕಳೀತಾ ಇದ್ದಾರೆ. ಈ ಗಂಡಸರು ಪ್ರಪಂಚದಲ್ಲಿ ಮರ್ಯಾದೆ ಅವರು ಅರ್ಥ ಮಾಡ್ಕೋಬಿಟ್ರೆ ಇವ್ರ ಪೊಸಿಷನ್ ಏನು ಅನ್ನೋದು ಗೊತ್ತಾಗುತ್ತೆ. ದಿನೇಶ್ ಸಿಂಗ್ ಅಂತ, ಶ್ರೀ ಆಟೋ ಚಾಲಕರ ಅಭಿವೃದ್ಧಿ ಸಂಘದ ಅಧ್ಯಕ್ಷ.